ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಅಕ್ಟೋಬರ್ ಇಪ್ಪತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನೀತಿಯ ನಿಮಿತ್ತವಾಗಿ ಹಿಂಸಿಸಲ್ಪಡುವವರು ಧನ್ಯರು ಯಾಕಂದರೆ ಪರಲೋಕ ರಾಜ್ಯವು ಅವರದು ಹೊಸ ಒಡಂಬಡಿಕೆಗಳಲ್ಲಿ ಮತ್ತಾಯನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹತ್ತನೇ ವಚನ ಈ ಮೇಲಿನ ವಾಕ್ಯವು ನಮ್ಮ ಕರ್ತನಿಂದ ಹೇಳಲ್ಪಟ್ಟ ಸಾಮಾನ್ಯ ತತ್ವವನ್ನು ಅನ್ವಯಿಸುತ್ತದೆ ಅದೇನೆಂದರೆ ನಾವು ಬಹು ಸಂಕಟಗಳನ್ನು ಅನುಭವಿಸಿ ದೇವರ ರಾಜ್ಯದೊಳಗೆ ಸೇರಬೇಕು ಇದು ದೈವಿಕ ಶಕ್ತಿಯು ನಮ್ಮನ್ನು ಸಂಕಟಗಳಿಂದ ರಕ್ಷಿಸಲು ಸಾಧ್ಯವಾಗದೇ ಇರುವುದಕ್ಕೆ ಕಾರಣವಲ್ಲ ಅಥವಾ ನಮ್ಮ ಕರ್ತನು ನಮ್ಮ ಒಳಿತಿನಲ್ಲಿ ಆಸಕ್ತಿ ತೋರಿಸುತ್ತಿಲ್ಲ ಎಂದರ್ಥವಲ್ಲ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಸಭೆಯ ಮೇಲೆ ಇರುವ ದೈವಿಕ ಪರೀಕ್ಷೆಗಳ ಪ್ರಕಾರ ನೂತನ ಸ್ವಭಾವವು ಬೆಳವಣಿಗೆ ಹೊಂದಲು ಬೋಧಿಸಲ್ಪಡಲು ಸ್ಫಟಿಕದಂತಾಗಲು ಪರೀಕ್ಷೆಗಳು ಮತ್ತು ಶೋಧನೆಗಳ ಮೂಲಕ ಮಾತ್ರ ಸಾಧ್ಯವಾಗುತ್ತದೆ ಇದು ಈ ಲೋಕದಲ್ಲಿರುವ ಶಾರೀರಿಕ ಸದಸ್ಯರ ಮೂಲಕ ಪರೀಕ್ಷೆ ಮತ್ತು ಶೋಧನೆಗಳನ್ನು ಸಹಿಸಿಕೊಂಡು ಕರ್ತನಿಗೆ ನಿಷ್ಠಾವಂತನಾಗಿರಲು ಸಾಧ್ಯವಾಗುತ್ತದೆ ಈ ಪರೀಕ್ಷೆಗಳು ವಿವಿಧ ಹಂತಗಳಲ್ಲಿ ಬರುತ್ತದೆ ನಂಬಿಕೆ ವಿಧೇಯತೆ ಸಹಿಷ್ಣುತೆ ಪ್ರೀತಿ ಇತ್ಯಾದಿ ಮತ್ತು ಜಯಶಾಲಿಗಳಿಗೆ ಮಾತ್ರ ಬಹುಮಾನವನ್ನು ವಾಗ್ದಾನ ಮಾಡಲಾಗಿದೆ ಆದರೆ ದೇವರಿಗೆ ಸ್ತೋತ್ರ ಅವಶ್ಯವಿರುವ ಸಮಯಗಳಲ್ಲಿ ಸಹಾಯ ಮಾಡುವ ಕೃಪೆಯನ್ನು ನಮಗೆ ವಾಗ್ದಾನ ಮಾಡಲಾಗಿದೆ ನಮ್ಮ ಹೃದಯಗಳು ನಿಷ್ಠೆಯಿಂದಿದ್ದರೆ ಮತ್ತು ನಾವು ನಮ್ಮ ಕೈಲಾದಷ್ಟು ಮಾಡಿದರೆ ಕರ್ತನು ಉಳಿದಿದ್ದನ್ನು ನೋಡಿಕೊಳ್ಳುತ್ತಾನೆ